ವಿಡಿಯೋ ನೋಡುವ ಮುಂಚೆ ಎಸ್ ಆರ್ ವಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ನ ಮಸಾಲೆ ದೋಸೆ ರೆಸಿಪಿನ ಹೇಗೆ ಮಾಡುವುದಂತ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 2 ಕಪ್ ದೋಸೆ ಅಕ್ಕಿ, 1/2 ಕಪ್ ಉದ್ದಿನಬೇಳೆ, 1/4 ಕಪ್ ಅವಲಕ್ಕಿ, 1 ಟೇಬಲ್ಸ್ಪೂನ್ ಮೆಂತೆ, 3 ಟೇಬಲ್ಸ್ಪೂನ್ ಕಡಲೆಬೇಳೆ. ಇನ್ನಿವಾಗ ನೆನೆಯೋಕ್ಕೆ ಒಂದು ಬೌಲಿಗೆ ತೋರಿಸ್ತಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ಳೋಣ. ಅವಲಕ್ಕಿ ಒಂದನ್ನು ಬಿಟ್ಟು ಉಳಿದಿರುವ ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ. ಕ್ಲೀನ್ ಮಾಡಾದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು 7-8 ಗಂಟೆ ನೆನೆಯೋಕ್ಕೆ ಬಿಡಿ. ಅವಲಕ್ಕಿಯನ್ನು ಇನ್ನೇನು ಗ್ರೈಂಡ್ ಮಾಡುವ ಮೊದಲು ನೆನೆಸಿ ಹಾಕ್ಕೊಳ್ಳಿ. ಇವಾಗಿದು 7-8 ಗಂಟೆ ನೆನೆದಿದೆ. ಇವಾಗ ರುಬ್ಬಿಕೊಳ್ಳೋಣ. ರುಬ್ಬುವಾಗ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ. ಇದನ್ನು ತೆಗೆದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಡ್ತೀನಿ. ಇವಾಗ ಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹುರಿಕಡಲೆ ಬೇಳೆ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿಕೊಳ್ಳೋಣ. ಇವಾಗ ಕಾಯಿ ಚಟ್ನಿ ರೆಡಿಯಾಗಿದೆ. ಇವಾಗ ಕೆಂಪು ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ 5 ಹೆಸಲು ಹಾಕಿ ಹಾಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ. ಇದಕ್ಕೆ ಬಿಸಿ ನೀರಿನಲ್ಲಿ ನೆನೆಸಿರುವ ಒಣಮೆಣಸು ಹಾಕಿ ಫ್ರೈ ಮಾಡಿ. ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಹುರಿಕಡಲೆ, ಹುಣಸೆಹಣ್ಣು, ಸ್ವಲ್ಪ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳಿ. ಇವಾಗ ದೋಸೆಗೆ ಸ್ಪ್ರೆಡ್ ಮಾಡುವ ಕೆಂಪು ಚಟ್ನಿ ರೆಡಿಯಾಗಿದೆ. ಸೊ ನೋಡಿಲ್ಲಿ, ಇದನ್ನು ನಾನು ಓವರ್ ನೈಟ್ ಇಟ್ಟಿದ್ದೆ. ಇವಾಗ ಈ ಹಿಟ್ಟಿಗೆ ಸಕ್ಕರೆನ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಲ್ಟ್ ಹಾಗೂ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಿಮಗೆ ಬೇಕಾದರೆ ರವೆನೂ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ದೋಸೆ ಹೇಗೆ ಮಾಡೋದಂತ ನೋಡೋಣ. ಒಂದು ಸ್ಟವ್ ಮೇಲೆ ತವ ಇಟ್ಕೊಂಡು ಇದಕ್ಕೆ ನೀರನ್ನು ಚಿಮುಕಿಸಿ ಟಿಶ್ಯೂ ಪೇಪರ್ನಲ್ಲಿ ಒರೆಸಿ. ಇವಾಗ ದೋಸೆ ಮಾಡಿಕೊಳ್ಳೋಣ. ಇವಾಗ ಇದರ ಮೇಲೆ ಕೆಂಪು ಚಟ್ನಿನ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ನಂತರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿ ದೋಸೆ ಕೆಂಪಾಗಿ ಕಾದ ಮೇಲೆ ಅದರ ಒಳಗಡೆ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಂಡು ಆಮೇಲೆ ಇದನ್ನು ಫೋಲ್ಡ್ ಮಾಡಿ ತೆಗೆಯಿರಿ. ಆಲೂಗೆಡ್ಡೆ ಪಲ್ಯ ರೆಸಿಪಿನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ರೆಸ್ಟೋರೆಂಟ್ ಸ್ಟೈಲ್ನ ಮಸಾಲ ದೋಸೆ ರೆಡಿಯಾಗಿದೆ. ಇದನ್ನು ಆಲೂ ಪಲ್ಯ ಹಾಗೂ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳ ಜೊತೆಗೆ ನನ್ನ ರೆಸಿಪಿ